ಎಲ್ರಿಗೂ ನಮಸ್ಕಾರ, ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಎಗ್ಲೆಸ್ ಕೇಕ್ ಹೇಗೆ ಮಾಡೋದಂತ ತೋರಿಸ್ತೀವಿ. ಕೇಕ್ಗೆ ಬೇಕಾಗಿರುವಂಥ ಸಾಮಗ್ರಿಗಳಿವು. ಕೇಕ್ ಯಾವುದೇ ಕೇಕ್ ಮಾಡಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಒಳ್ಳೆ ಕೇಕ್ ಮಾಡಬಹುದು. 3/4 ಕಪ್ ಹಾಲು ತೊಗೊಂಡಿದ್ದೀವಿ ನಾವು. ಆ ಹಾಲನ್ನು ಉಗುರು ಬೆಚ್ಚಗಾಗೋಂಗೆ ಕಾಯಿಸ್ಕೊಳ್ಳೋಣ. ಹಾಲು ಉಗುರು ಬೆಚ್ಚಗಿರಬೇಕು, ಹಾಲು ಬಿಸಿ ಇರಬಾರ್ದು. ಈ ಉಗುರು ಬೆಚ್ಚ ಹಾಲಿಗೆ ನಾವು ಒಂದು ಚಿಕ್ಕ ಲಿಂಬೆಹಣ್ಣು, 1/2 ಲಿಂಬೆಹಣ್ಣು ರಸ ಹಾಕ್ತೀವಿ. ಆ ಹಾಲು ಲಿಂಬೆಹಣ್ಣು ಹಾಕಿದ್ಮೇಲೆ ಹಾಲು ಒಡಿಬಾರ್ದು, ಮೊಸರು ಥರ ಇದ್ದರೆ ಸಾಕು. ಆ ಹಾಲು ಮತ್ತು ಲಿಂಬೆಹಣ್ಣು ರಸ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1/2 ಕಪ್ಪು ಸಕ್ಕರೆ ತಗೊಂಡು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿ ಮಾಡಿರೋ ಸಕ್ಕರೆ ಪುಡಿನ ನಾವು ಈ ಹಾಲು ಮತ್ತು ಲಿಂಬೆಹಣ್ಣಿನ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿ ಪೂರ್ತಿಯಾಗಿ ಹಾಲಲ್ಲಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ 1 ಗಂಟಿಲ್ಲದೆ ಇರೋರ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಇರಬೇಕು ಹಾಲು ಮತ್ತು ಸಕ್ಕರೆ. ಇದಕ್ಕೆ 1/3 ಕಪ್ ರಿಫೈನ್ಡ್ ಆಯಿಲ್ ಹಾಕೊಳ್ಳೋಣ. ಯಾವುದೇ ಫ್ಲೇವರ್ಡ್ ಆಯಿಲ್ ಇದಕ್ಕೆ ಹಾಕೊಳ್ಳುವುದು ಬೇಡ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಇದಕ್ಕೆ ವೆನಿಲಾ ಫ್ಲೇವರ್ಡ್ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. 1/4 ಕಪ್ ಕಸ್ಟರ್ಡ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡೋಣ. ಇದಕ್ಕೆ ನಾವು 1 ಕಪ್ ಆಗೋಷ್ಟು ಮೈದಾ ಹಾಕ್ತೀವಿ. ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಬಹುದು. ನಾವು ಇಲ್ಲಿ ಮೈದಾ ಯೂಸ್ ಮಾಡ್ತಾ ಇದ್ದೀವಿ. ಅದರದ್ದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಮೈದಾ ಯೂಸ್ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕೇಕ್ ಮಾಡಬೇಕಾದ್ರೂ ಮೆಷರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ನಾ ಹೇಳಿರೋ ಅಂಥ ಮೆಷರ್ಮೆಂಟಲ್ಲಿ ನೀವು ಕೇಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮೈದಾ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಂಟು ಇಲ್ಲದೆ ಇರೋರ ಥರ ನಾವು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊತೀವಿ. ನೋಡಿ, ಈ ಥರ ಮಿಕ್ಸ್ಚರ್ ಆಗಬೇಕು. ಅಲ್ಲಿವರೆಗೂ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಈಗ 1 ಟೀಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡೋಣ. ನಾವು ಈ ಕೇಕ್ಗೆ ಟೂಟಿ ಫ್ರೂಟಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಯೂಸ್ ಮಾಡ್ತಾ ಇದ್ದೀವಿ. ಈ ಟೂಟಿ ಫ್ರೂಟಿ, ಗೋಡಂಬಿ ಮತ್ತು ಬಾದಾಮನ್ನು ನಾವು 1/4 ಟೀಸ್ಪೂನ್ ಮೈದಾದಲ್ಲಿ ಮಿಕ್ಸ್ ಮಾಡಿ ಹೀಗೆ ಹಾಕೋದ್ರಿಂದ ಕೇಕ್ ಬ್ಯಾಟ್ರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದು ಬೇಕಾದ ಮೇಲೆ ಕೆಳಗಡೆ ಕೂರೋದಿಲ್ಲ. ಈ ಥರ ನಾವು ಮೈದಾದಲ್ಲಿ ಮಿಕ್ಸ್ ಮಾಡಿ ಕೇಕ್ ಬ್ಯಾಟ್ರಿಗೆ ಹಾಕಿದ್ರೆ ಅದು ಕೇಕಲ್ಲೇ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇದೆಲ್ಲ ಟೂಟಿ ಫ್ರೂಟಿ, ಗೋಡಂಬಿ ಮತ್ತು ಬಾದಾಮಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಕಡೆ ನಾವು ಕಡಾಯಿನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಕಡಾಯಿದಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀವಿ. ಈ ಕಲ್ಲುಪ್ಪನ್ನು ನಾವು ಎಷ್ಟು ಬೇಕಾದರೂ ಅಷ್ಟು ಸತಿ ಬೇಕಿಂಗ್ಗೆ ನಾವು ಯೂಸ್ ಮಾಡ್ಕೋಬೋದು. ಇದು ನಾನು ಮೊದಲೇ ಯೂಸ್ ಮಾಡಿರೋವಂಥ ಕಲ್ಲುಪ್ಪು. ಈ ಕಲ್ಲುಪ್ಪು ಮೇಲೆ ನಾವು ಒಂದು ಜಾಲಿ ಇಡೋಣ ಮತ್ತು ಮುಚ್ಚಳ ಮುಚ್ಚಿ 10 ನಿಮಿಷ ಪ್ರೀಹೀಟ್ ಆಗೋಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ಈ ಸ್ಟೀಲ್ ಬಟ್ಲಗಳನ್ನ ತಗೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡೋಣ. ಈ ಥರ ಎಣ್ಣೆ ಹಾಕಿ ಗ್ರೀಸ್ ಮಾಡೋದ್ರಿಂದ ಕೇಕು ಅಂಟೋದಿಲ್ಲ ಬಟ್ಲಕ್ಕೆ. ಆಮೇಲೆ ನಾವು ಡಿಮೋಲ್ಡ್ ಮಾಡಬೇಕಾದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನಾವು ಇನ್ನೇನು ಪ್ರೀಹೀಟ್ ಮಾಡಿರೋ ಕಡಾಯಿಗೆ ಆ ಮೋಲ್ಡ್ಗಳನ್ನ ಇಡಬೇಕು ಅಂದಾಗ ನಾವು 1 ಟೀ ಚಮಚ ಫ್ರೂಟ್ ಸಾಲ್ಟ್, 1 ಟೀ ಚಮಚ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಈ ಥರ ಫ್ರೂಟ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದಾಗ ಹಿಟ್ಟು ಉಬ್ಬಿ ಬರುತ್ತೆ. ಅದರಿಂದ ಏರ್ ಫಾರ್ಮೇಷನ್ ಆಗಿ ನಮ್ಮ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಈ ಎಣ್ಣೆ ಹಚ್ಚಿರೋವಂಥ ಸ್ಟೀಲ್ ಬಟ್ಲಕ್ಕೆ ನಾವು 1/4 ಭಾಗ ಕೇಕ್ ಬ್ಯಾಟರ್ನ ಹಾಕ್ಬಿಟ್ಟು ಮೇಲ್ಗಡೆ ಟೂಟಿ ಫ್ರೂಟಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಈಗ ಪ್ರೀಹೀಟ್ ಆಗಿರೋವಂಥ ಕಡಾಯಿಗೆ ನಾವು ಈ ಬಟ್ಲುಗಳನ್ನ ಇಡೋಣ. ಇದನ್ನು ಮುಚ್ಚಿದ ಮೇಲೆ 5 ನಿಮಿಷ ಫುಲ್ ಫ್ಲೇಮಲ್ಲಿಟ್ಟು ಆಮೇಲೆ 15 ನಿಮಿಷ ಸಿಮ್ಮಲ್ಲಿಡೋಣ.
20 ನಿಮಿಷಕ್ಕೆ ಕೇಕ್ ರೆಡಿಯಾಗುತ್ತೆ. ಇದನ್ನು ಕೇಕನ್ನ ತೆಗೆದು ನಾವು ಬೇರೆ ಪ್ಲೇಟಲ್ಲಿ ಇಡೋಣ, 10 ನಿಮಿಷ ಆರೋದಕ್ಕೆ ಬಿಡೋಣ. ಆರದ ಮೇಲೆ ನೋಡ್ಬೋದು ನೀವು, 10 ನಿಮಿಷ ಆದಮೇಲೆ ಕೇಕ್ ಹೇಗೆ ಬಟ್ಟಲ್ಗೆ ಅಂಟ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು, ಮತ್ತು ಎಷ್ಟು ಸಾಫ್ಟ್ ಆಗಿದೆ ಅಂತಲೂ ನೋಡ್ಬೋದು ನೀವು. ಇದು ಎಗ್ಲೆಸ್ ಅವನ್ ಯೂಸ್ ಮಾಡದೆ ಮಾಡಿರೋವಂಥ ಕೇಕು, ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕೇಕ್ ಹೇಗೆ ಬಂದಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.